ಅವರ ಆ ಬಲ ಎಷ್ಟೊಂದು ನಮಗಲ್ಲಿ ತಿಳಿಸುತ್ತದೆ. ಹೀಗೆ ಅಂತಹ ಮಧ್ವಾಚಾರ್ಯರ ಶಿಷ್ಯರಾಗಿ ಬಂದದ್ದೇ ನಮ್ಮ ಪುಣ್ಯ. ಯಾಕೆಂದರೆ ಅವರು ಆ ಭಗವಂತನ ವಿಶೇಷವಾಗಿ ಭಗವಂತ ಗುಣಪರಿಪೂರ್ಣ ಅಂತ ಎಂಬಂತಹ ಅವನ ಒಳ್ಳೆ ತತ್ವವನ್ನು ಇಡೀ ಲೋಕಕ್ಕೆ ಪ್ರಸಾರ ಮಾಡಿದ್ದಾರೆ. ಅದನ್ನಾಗಿ ಅಂತಹ ಮಧ್ವಾಚಾರ್ಯರ ಶಿಷ್ಯರಾಗಿ ಬರುವಂಥದ್ದೇ ನಮ್ಮ ಪುಣ್ಯ. ಅದನ್ನಾಗಿ ಅಂತಹ ಮಧ್ವಾಚಾರ್ಯರ ಈ ಮಧ್ರೋಮಿಯ ಈ ಪರ್ವಕಾಲ ನಾವೆಲ್ಲರೂ ಕೂಡ ಮಧ್ವಾಚಾರ ಅನುಗ್ರಹಕ್ಕೆ ನಾವು ಪಾತ್ರಾಗಬೇಕೆಂಬ ಉದ್ದೇಶದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಇಲ್ಲಿ ಆ ಒಂಬತ್ತು ದಿನದಲ್ಲಿ ಉತ್ಸವ ಎಲ್ಲ ಆಗ್ತಾ ಇತ್ತು. ಹೀಗೆ ಅಂತಹ ಆ ಮಧ್ವಾಚಾರ್ಯರ ಆ ವಿಶೇಷವಾದಂತಹ ಕಾರ್ಯವನ್ನು ನೀವೆಲ್ಲರೂ ಕೂಡ ಒಟ್ಟು ಸೇರಿ ಮಾಡಿದ್ದೀರಿ. ಆ ಬದನೆ ಇರಬಹುದು, ಹೀಗೆ ಆ ಪ್ರವಾಸ ಕೇಳುವಂಥದ್ದು ಇರಬಹುದು. ಉತ್ತಮ ಪ್ರವಾಸ ಮಾಡಬೇಕಾದ್ರೆ ಆ ಸಮಯ ಕೇಳಿದಾಗ ಕೇಳಿ ನಮಗೆ ಅದರಿಂದ ನಮಗೆ ಪುಣ್ಯ ಬರುತ್ತದೆ. ಹೀಗೆ ಒಂದಲ್ಲ ಒಂದು ನಾವು ಆ ಮಧ್ವಾಚಾರ್ಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ. ಆದ್ಮೇಲೆ ಎಲ್ಲರಿಗೂ ಕೂಡ ನಾವು ಮಧ್ವಾಚಾರ್ಯ ಒಳಗಿರುವಂತಹ ಭಗವಂತ ಒಳ್ಳೇದು ಮಾಡಲಿ. ಆ ಒಳ್ಳೆ ತತ್ವವನ್ನು ನಮಗೆ ಆ ಕೊಟ್ಟಿದ್ದಾರೆ ಆ ಮಧ್ವಾಚಾರ್ಯ ಕೊಟ್ಟಿದ್ದಾರೆ. ಅದರಿಂದಾಗಿ ಅದರ ಮೂಲಕ ಆನಂದ ತೀರ್ಥ ಭಗವತ್ಪಾದರು ಶ್ರೀಮನ್ ಮಧ್ವಾಚಾರ್ಯರು. ಆದ್ರಿಂದ ಇಂತಹ ಗುರುಗಳ ಏನು ಜ್ಞಾನ ಉಪದೇಶ ಇದೆ, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂಬ ಚೆನ್ನುಡಿಯನ್ನು ಹೇಳಿರುವಂತಹ ಕಿರಿಯ ಪಲಿಮಾರು ಶ್ರೀಪಾದರಿಗೆ ನಾನು ಕಾರ್ಕಳದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಹಿರಿಯ ಗುರುಗಳು ನಮಗೆ ಈ ಮಧ್ವನವಮಿಯ ಆರಾಧನೆಯ ಶುಭ ಸಂದರ್ಭದಲ್ಲಿ ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ನಾನು ಮತ್ತೊಮ್ಮೆ ಕಾರ್ಕಳದ ಜನತೆಯ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿಮೂಲಗುರುಂ ತತಃ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿವಾಕ್. ಆಪಾದಮೌಲಿಪರ್ಯಂತಂ ಗುರುನಾಮ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ತತ್ವಜ್ಞಾನದ ಬೆಳಕನ್ನು ನೀಡುವುದಕ್ಕೋಸ್ಕರನೇ ದೇವಲೋಕದಿಂದ ಧರೆಗಿಳಿದು ಬಂದ ವಾಯುದೇವರ ಅವತಾರರಾದ ಶ್ರೀ ಮಧ್ವಾಚಾರ್ಯರ ಬದರಿ ಪ್ರಯಾಣದ ಈ ಪರ್ವ ಕಾಲದಲ್ಲಿ ನಾವು ಸೇರಿದ್ದೇವೆ. ಯಾರನ್ನು ಸ್ತೋತ್ರ ಮಾಡಬೇಕು, ಯಾರನ್ನು ಸ್ತೋತ್ರ ಮಾಡಬಾರದು ಅಂತ ಮಹಾಭಾರತದಲ್ಲಿ ಹೇಳುವಾಗ ಕೆಲವರನ್ನು ನಾವು ಹೊಗಳಲೇಬಾರದಂತೆ, ಕೆಲವರನ್ನು ಕೆಲವು ಸಂದರ್ಭದಲ್ಲಿ ಹೊಗಳಬಹುದಂತೆ. ಒಬ್ಬ ಕೆಲಸ ಮಾಡುವವ ಇರ್ತಾನೆ, ಅವನನ್ನು ಕೆಲಸ ಮಾಡಿ ಬಂದ ಮೇಲೆ ಹೊಗಳಬೇಕಂತೆ. ನೀ ಮೊದಲೇ ಹೊಗಳಿದರೆ ಕೆಲಸನೇ ಮಾಡುವುದಿಲ್ಲ, ಅವನು ಅರ್ಧದಲ್ಲೇ ಬಿಟ್ಟು ಹೋಗ್ತಾನೆ. ಶಿಷ್ಯಂ ನೈವಚ ನೈವಚ ಅಂತ ಹೇಳ್ತಾರೆ. ನಮ್ಮ ಶಿಷ್ಯನನ್ನು ನಾವು ಹೊಗಳಲೇಬಾರದಂತೆ, ಹೊಗಳಿದರೆ ಪುಸ್ತಕ ನಮಗೇನೇ ಕೊಟ್ಟು ಹೋಗ್ತಾನೆ. ಯಾರನ್ನು ಹೊಗಳಬೇಕು? ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಅಂತ ಹೇಳ್ತಾರೆ. ಗುರುಗಳನ್ನು ಎದುರಿನಲ್ಲಿ ಹೊಗಳಬೇಕಂತೆ. ಗುರುವಿನ ಪರೋಕ್ಷದಲ್ಲಿ ನಾವು ಹೊಗಳುವುದಲ್ಲ, ಅವರ ಎದುರಿನಲ್ಲಿಯೇ ಹೊಗಳಬೇಕು. ಯಾಕೆಂದರೆ ಅವರ ಅನುಗ್ರಹದಿಂದ ನಾವು ಎಲ್ಲವನ್ನೂ ಪಡೆಯಲಿಕ್ಕೆ ಸಾಧ್ಯ. ನಮ್ಮ ಮಾಧ್ವರ ದೊಡ್ಡ ಸೌಭಾಗ್ಯ ಏನು ಅಂತಂದರೆ, ನಮಗೊಂದು ಗುರುಗಳಿದ್ದಾರೆ. ನಮಗೆ ಅವರು ಪರೋಕ್ಷ ಅಲ್ಲವೇ ಅಲ್ಲ, ಪ್ರಾಯಶಃ ಬೇರೆ ಮತದ ಗುರುಗಳ ಸಮಾಧಿ ಅಂತ ನಾವು ನೋಡ್ತೇವೆ. ಶ್ರೀರಂಗನೋ ಕಾಲಡಿಯೋ ಕೇದಾರನೋ ಅವರ ಸಮಾಧಿಯ ಜಾಗ ಅಂದರೆ ಅವರು ದೇಹವನ್ನು ಬಿಟ್ಟ ಜಾಗ ಅಂತ ತೋರಿಸ್ತಾರೆ. ಆದರೆ ಮಧ್ವಾಚಾರ್ಯರು ಅವರು ದೇಹವನ್ನು ಬಿಡಲಿಲ್ಲ, ಈ ದೇಹವನ್ನೇ ಹಿಡ್ಕೊಂಡು ಬದರಿಯಲ್ಲಿ ಪ್ರಯಾಣ ಮಾಡಿ ಇವತ್ತೂ ಕೂಡ ಅಧ್ಯಾಪ್ಯಾಸ್ತೆ ಬದರಿ ತಡೆ ಬದರಿಯಲ್ಲಿ ಇವತ್ತೂ ಜೀವಂತವಾಗಿದ್ದಾರೆ. ಇವತ್ತು ನಾವೇನಾದರೂ ಮಧ್ವಾಚಾರ್ಯರ ಸ್ತೋತ್ರ ನಾವು ಮಾಡಿದರೆ
ಅದನ್ನು ನೇರ ಕಿವಿಯಿಂದ ಕೇಳಿ ಎರಡು ಅಭಯ ಹಸ್ತಗಳಿಂದ ಅನುಗ್ರಹವನ್ನು ಮಾಡುವ ಪ್ರತ್ಯಕ್ಷ ಗುರುಗಳನ್ನು ಪಡೆದ ಶಿಷ್ಯವರ್ಗ ನಾವು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬದ್ರಿಯ ವಾತಾವರಣ ಹಾಗೆ, ಅದು ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಮನೆಯಲ್ಲಿ ತರಕಾರಿಗಳಿರ್ತದೆ ನೋಡಿ, ನೀವು ಎಷ್ಟು ದಿವಸ ಬೇಕಾದರೂ ಅದನ್ನು ರಕ್ಷಣೆ ಮಾಡ್ಬೋದು. ಫ್ರಿಡ್ಜಲ್ಲಿಡಬೇಕಷ್ಟೇ, ಅದು ಫ್ರಿಡ್ಜಲ್ಲಿಟ್ಟರೆ ಅದು ಹಾಳಾಗುವುದಿಲ್ಲ. ಹಾಗೆಯೇ ನಮ್ಮ ದೇಶದಲ್ಲಿ ಫ್ರಿಡ್ಜಿನ ಹಾಗೆ ಇರುವ ಜಾಗ ಅಂತಂದರೆ ಬದ್ರಿ. ಒಂದ್ಸಲ ಬದ್ರಿಯಲ್ಲಿ ನಾನು ಸ್ವಲ್ಪ ಸಮಯ ಇದ್ದೆ. ಅಲ್ಲಿ ಪೂಜೆಗೆ ಪಂಚಾಮೃತಕ್ಕೆ ದ್ರವ್ಯಗಳು ಬೇಕಾಗಿತ್ತು. ಅಲ್ಲಿ ಹಾಲು ಸಿಗ್ತದೆ, ಜೇನುತುಪ್ಪ ಹಿಡ್ಕೊಂಡು ಹೋಗಿದ್ದೆ, ತುಪ್ಪ ಹಿಡ್ಕೊಂಡು ಹೋಗಿದ್ದೆ. ಬಾಳೆಹಣ್ಣು ಹೇಗೆ ಅಂತ ಸಮಸ್ಯೆ ಆಗಿತ್ತು, ಹಿಡ್ಕೊಂಡು ಹೋದರೆ ಹಾಳಾಗುತ್ತೆ ಅಂತ ಹಿಡ್ಕೊಂಡು ಹೋಗಲಿಲ್ಲ. ಬಾಳೆಹಣ್ಣನ್ನು ಬಿಟ್ಟು ಪಂಚಾಮೃತ ಅಂತ ತೀರ್ಮಾನ ಮಾಡಿದ್ದೆ. ನಾನು ಅಲ್ಲಿ ಯಾವಾಗ ಹೋದೆ, ನಮ್ಮ ಊರಿನಿಂದ ಒಬ್ಬರು ಒಂದು ಗೊನೆ ಬಾಳೆಹಣ್ಣು ತಂದರು. ನಾನು ಕೇಳಿದೆ, ಯಾಕ್ರಿ ನೀವು ತಂದ್ರಿ, ಸುಮ್ಮನೆ ವೇಸ್ಟು, ಯಾರು ತಿಂತಾರೆ ಈ ಚಳಿಗೆ ಅಂತ. ಇರಲಿ, ದೇವರಿಗೆ ಸಮರ್ಪಣೆ ಮಾಡಿ ಅಂತ. ನಮ್ಮ ಹುಡುಗರು ಅದನ್ನು ಮೇಲೆ ಕಟ್ಟಿದ್ದರು. ನೀವು ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ, 48 ದಿನಕ್ಕೆ 48 ಬಾಳೆಹಣ್ಣು ಅದು ಕೊನೇ ತನಕ ನನಗೆ ಪಂಚಾಮೃತಕ್ಕೆ ನನಗೆ ಸಿಕ್ಕಿದೆ. ಯಾಕೆ ಅಂತಂದರೆ ಅದು ಫ್ರಿಡ್ಜ್, ಅದು ದೇವತೆಗಳು ಸೃಷ್ಟಿ ಮಾಡಿದ ಫ್ರಿಡ್ಜ್. ಅಲ್ಲಿ ಯಾವ ವಸ್ತು ಇಟ್ಟರೂ ಕೂಡ ಅದು ಕೆಡುವುದಿಲ್ಲ, ಕೆಡದೇ ಇರತಕ್ಕಂತಹ ಜಾಗ. ನೀವು ಬದ್ರಿಯ ಆಚೆ ನೀವು ಹೋದರೆ ಅಲ್ಲಿ ತುಂಬ ಜನ ಯೋಗಿಗಳು ಬರೆದಿಟ್ಟ ಆತ್ಮಚರಿತ್ರೆಗಳಿವೆ. ಆ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಅಲ್ಲಿರ್ತಕ್ಕಂತಹ ಸಾಧುಗಳು ಎಷ್ಟು ವರ್ಷ 300-400 ವರ್ಷದ ಯೋಗಿಗಳು ಸಂತರು ಅಲ್ಲಿರ್ತಾರೆ ಅಂತ. ಯಾಕೆ ಅಂತಂದರೆ ಅವರ ದೇಹ ಕೆಡುವುದಿಲ್ಲ, ಅಲ್ಲಿ ಹೋಗುವ ತನಕ ಕೆಡ್ತದೆ, ಅಲ್ಲಿ ಹೋದ ಮೇಲೆ ಕೆಡುವುದಿಲ್ಲ. ಈ ಗುರುತ್ವಾಕರ್ಷಣೆ ಅಂತ ಇರ್ತದೆ ನೋಡಿ, ಗ್ರಾವಿಟೇಷನ್ ಪವರ್, ಅಲ್ಲಿವರೆಗೆ ಕೆಳಗೆ ಬೀಳ್ತದೆ, ಅದರ ಮೇಲೆ ಹೋದರೆ ಕೆಳಗೆ ಬೀಳುವುದೇ ಇಲ್ಲ. ಹಾಗೆ ಬದ್ರಿಯಂತಹ ಜಾಗದಲ್ಲಿ ಹೋದರೆ ನಮ್ಮ ದೇಹ ಕೆಡುವುದಿಲ್ಲ. ನಾವೆಲ್ಲ ಒಂದೊಂದು ದಿನಕ್ಕೆ ಹೋಗುವವರು, ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲೇ ವಾಪಸ್ ಬರುವವರು, ಹಾಗಾಗಿ ನಾವು ಚಳಿಗೆ ಹೆದರಿ ಬರ್ತೇವೆ. ನಾವು ಒಂದು ಹಂತ ನಾವು ನಮ್ಮ ಶರೀರ ಆ ಚಳಿಗೆ ಎದೆಷ್ಟಾದರೆ ಅದನ್ನು ಬಿಟ್ಟು ಬರಲಿಕ್ಕೇ ನಮಗೆ ಆಗುವುದಿಲ್ಲ. ಮಧ್ವಾಚಾರ್ಯರು ಇವತ್ತು ಹಾಗೆಯೇ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಇವತ್ತು ಜಾಗೃತವಾಗಿ ಪ್ರತ್ಯಕ್ಷವಾಗಿ ಇರುವ ದೊಡ್ಡ ಗುರುಗಳು ನಮ್ಮ ಊರಿನ ಕನ್ನಡದ ತುಳುವಿನ ಮಧ್ವಾಚಾರ್ಯರು ಅಂತ ನಾವು ಹೆಮ್ಮೆಯಿಂದ ನಾವು ಹೇಳಬೇಕಾದ್ದು. ಹಾಗಾಗಿ ಬದ್ರಿ ಯಾತ್ರೆ ಮಾಡುವಾಗ ಬರೀ ಬದ್ರಿ ಯಾತ್ರೆ ಮಾಡಿ ಚಳಿ ಚಳಿಯಿಂದ ಹೇಳಬಾರದೆ ನಮ್ಮ ಮಧ್ವಾಚಾರ್ಯರನ್ನು ಒಂದ್ಸಲ ನೆನಪು ಮಾಡಿಕೊಂಡ್ರೆ ಪೂರ್ಣ ಅನುಗ್ರಹ. ಇವತ್ತು ಮಧ್ವಾಚಾರ್ಯರು ಬದ್ರಿಗೆ ಹೋದಂತಹ ಪರಮ ಪಾವನವಾದ ದಿವಸ. ಆಚಾರ್ಯರ ಕ್ಷೇತ್ರ ಅಂತಂದರೆ ಈಗಾಗಲೇ ಹೇಳಿದ್ದಾರೆ, ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಅದೊಂದು ದೊಡ್ಡ ಪ್ರಮಾಣನೆ, ಅದರ ಬಗ್ಗೆ ನಾನೇನು ಹೇಳುವುದಿಲ್ಲ. ಅವರ ವ್ಯಾಪ್ತಿ ಬೇರೆ ಬೇರೆ ಕ್ಷೇತ್ರದಲ್ಲಿದೆ. ಅವರ ಸಂಗೀತ ಜ್ಞಾನ ಅದ್ಭುತವಾದ ಸಂಗೀತ ಜ್ಞಾನ. ಒಂದು ಗೋವಾ ಅನ್ನುವ ಕ್ಷೇತ್ರಕ್ಕೆ ಅವರ ಶಿಷ್ಯರು ಕರ್ಕೊಂಡು ಹೋಗಿದ್ದರಂತೆ. ಅಲ್ಲಿ ಅವರು ಹಾಡಿದ್ದಾರಂತೆ. ಎಂಥ ಹಾಡು ಸಾಮಾನ್ಯವಾಗಿ ಹಾಡ್ತಾರೆ ಅಂತಂದರೆ, ಏ ಭಾರಿ ಖುಷಿ ಆಯ್ತ್ರಿ ಅಂತ ಹೇಳ್ತೇವೆ ನಾವು. ಇನ್ನೂ ತುಂಬ ಖುಷಿ ಆಯಿತು ಅಂದರೆ ಎಲ್ಲರೂ ಕೂಡ ತೊಡೆ ತಟ್ಟಿ ಅದಕ್ಕೆ ತಾಳ ತಟ್ಟಿದ್ದಾರೆ ಅಂತ ಹೇಳ್ತೇವೆ ನಾವು. ಅಂದರೆ ಸಾಮಾನ್ಯವಾಗಿ ಮನುಷ್ಯರೆಲ್ಲ ತಲೆ ಆಡಿಸುವ ಸಂಗೀತ ಇವತ್ತು ನಾವು ಕೇಳಿದ್ದೇವೆ. ಮಧ್ವಾಚಾರ್ಯರ ಸಂಗೀತ ಎಷ್ಟು ಅದ್ಭುತವಾದ್ದು ಅಂತಂದರೆ, ಅದು ಬರೀ ಮನುಷ್ಯರಲ್ಲ, ರಾಮದೇವರು ಅಯೋಧ್ಯೆಯಿಂದ ಕಾಡಿಗೆ ಹೋದರು ಅಂತ ರಾಮಾಯಣದಲ್ಲಿ ಹೇಳುವಾಗ ಹೇಳ್ತಾನೆ. ಅಲ್ಲಿ ಹೋದರೆ ಆ ರಾಮದೇವರು ಹೊರಟಾಗ ಅಲ್ಲಿರ್ತಕ್ಕಂತಹ ಹಸುಗಳು ಆಹಾರವೇ ತಿನ್ನಲಿಲ್ಲ ಅಂತ ಹೇಳ್ತಾರೆ. ಅಂದರೆ ರಾಮದೇವರ ಮೇಲೆ ಅಷ್ಟು ಪ್ರೀತಿಯಿಂದ. ಕೃಷ್ಣದೇವರು ಮುರಳೀಗಾನ ಮಾಡಿದರೆ ಆ ಹಸುಗಳು ಹುಲ್ಲು ತಿಂತಾ ಇದ್ದರೆ ದಂತ ದಷ್ಟ ಕವಲ ಅಂತ, ಆ ಹಲ್ಲಿನಲ್ಲಿ ಹುಲ್ಲು ಹಿಡ್ಕೊಂಡಿದ್ರೆ ಅಂತ ಹಾಗೆ ಬಾಯಿ ತೆರೆದು ನಿಂತಿದ್ದುವು ಅಂತ ಭಾಗವತದಲ್ಲಿ ವರ್ಣಿಸ್ತಾರೆ. ಶ್ರೀ ಮಧ್ವವಿಜಯದಲ್ಲಿ ವರ್ಣಿಸ್ತಾರೆ, ಮಧ್ವಾಚಾರ್ಯರು ಸಂಗೀತ ಕಚೇರಿ ಮಾಡಿದರೆ, ಸಂಗೀತ ಹಾಡಿದರೆ ಆ ಮರಗಿಡಗಳು ಆನಂದಿಸಿದುವು ಅಂತ. ಮರಗಿಡಗಳಿಗೆ ಆನಂದ ಆಯಿತು ಅಂತ ಗೊತ್ತಾಗೋದು ಹೇಗೆ? ಆ ಮರದಲ್ಲಿ ಆಚಾರ್ಯರು ಸಂಗೀತವನ್ನು ಮಾಡಿದಾಗ, ಸಂಗೀತವನ್ನು ಹಾಡಿದಾಗ ಅಲ್ಲಿರ್ತಕ್ಕಂತಹ ಮರಗಳಲ್ಲಿ ಹೂ ಬಿಟ್ಟಿತು. ಪುಷ್ಪಂ ಉತ ಫಲಂ ಅಹೋ ವಿಧದೆ ಜನ ಸುಪ್ತಿದ
ಅನುಪಮ ಗಾನ ಸಂಪದ. ಆ ಆಚಾರ್ಯರ ಅನುಪಮವಾದ ಗಾನ, ಆ ಸಂಪತ್ತು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಮರ ಅದು ಅರಳಿ ಪುಷ್ಪವಾಗಿ ಅರಳಿ ಹಣ್ಣು ಬಿಟ್ಟಿತು. ಇದು ಮಧ್ವಾಚಾರ್ಯರ ಸಂಗೀತಕ್ಕೆ ಉದಾಹರಣೆ ಕೊಟ್ಟದ್ದು. ಅನುಪಮ ಗಾನ ಸಂಪದ ಅಂತ, ಇಂತಹ ಗಾನ ಅದು ನಮ್ಮ ದೇಶದ್ದಲ್ಲ, ದೇವಲೋಕದ ಗಾನದ ಸಿರಿ ಮಧ್ವಾಚಾರ್ಯರ ಕಂಠದಲ್ಲಿತ್ತು. ಆಚಾರ್ಯರ ಹಾಡು ಬರೀ ಮನುಷ್ಯ ವರ್ಗಕ್ಕಲ್ಲ, ಜಂಗಮವಾದ ಸ್ಥಾವರವಾದ ಗಿಡಗಳಿಗೂ ಆ ಹಾಡು ಹಿಡಿಸ್ತು. ಅಂತಹ ಹಾಡು ಮಧ್ವಾಚಾರ್ಯರದ್ದು ಅಂತ ಸಂಗೀತದಲ್ಲಿ ಅನುಪಮವಾದ ಪಾಂಡಿತ್ಯ ಅಂತ. ಯೋಗಶಾಸ್ತ್ರದಲ್ಲಿ ಅತ್ಯಂತ ಅಸಾಧಾರಣವಾದ ಪಾಂಡಿತ್ಯ ಇತ್ತಂತೆ. ಆಚಾರ್ಯರು ಬದ್ರಿ ಯಾತ್ರೆ ಮಾಡ್ತಾ ಇದ್ರು, ಕಳ್ಳರ ಗುಂಪು ಬಂತು ಇವತ್ತಿನ ಹಾಗೆ. ಅವತ್ತು ಕಳ್ಳರು ಅಂತಿದ್ರು, ಆ ಕಳ್ಳರು ಬಂದು ಒಟ್ಟು ರಾಶಿ ಬಂದರು, ಶಿಷ್ಯರೆಲ್ಲ ಹೆದರಿದರು. ಮಧ್ವಾಚಾರ್ಯರು ಒಂದು ಕಲ್ಲಿನ ಹಾಗಾಗಿ ಬಿಟ್ರಂತೆ. ಆ ಕಳ್ಳ ಬರ್ತಾನೆ, ಮನುಷ್ಯನೇ ಇಲ್ಲ ಇಲ್ಲಿ, ಯಾಕಂದರೆ ಕಲ್ಲಾಗಿ ಬಿಟ್ಟಿದ್ದಾರೆ. ಅವ್ನು ನೋಡಿದ, ಮುಟ್ಟಿದ, ಕಲ್ಲು ಅಂತ ತಿಳ್ಕೊಂಡ, ಹೋಗಿಬಿಟ್ಟ. ಸರಿ, ಮಧ್ವಾಚಾರ್ಯರು ಪಾರಾದರು, ಶಿಷ್ಯರೇನಾದರು? ಶಿಷ್ಯರನ್ನು ಕೂಡ ಯೋಗ ಶಕ್ತಿಯಿಂದ ಕಲ್ಲಿನ ಹಾಗೆ ಮಾಡಿದ್ರಂತೆ. ಎಲ್ಲ ಕಳ್ಳರು ಬರಬೇಕು, ನೋಡಬೇಕು, ಕಲ್ಲು ಅಂತ ತಿಳ್ಕೊಳ್ಬೇಕು, ಓಡಿ ಹೋಗಬೇಕು. ಯಾರಿಗೂ ಮನುಷ್ಯ ಅಂತ ಗೊತ್ತಾಗಲಿಲ್ಲ. ಸಾಮಾನ್ಯವಾಗಿ ಉಸಿರಾಡುವಾಗಾದರೂ ಇರಬೇಕು ನೋಡಿ, ಉಸಿರನ ನಿಯಮನ ಮಾಡುವ ದೇವರು ವಾಯುದೇವರು, ಅವರ ಆ ಯೋಗ ಶಕ್ತಿಯಿಂದ ಕ್ವಚಿತ್ ಶಿಲಾ ಚಟಾ ಭ್ರಮಾತ್, ಅದು ಕಲ್ಲು ಅಂತ ಕಲ್ಲಿನ ರಾಶಿಯಿಂದ ನೋಡಿ ಎಲ್ಲ ಕಳ್ಳರು ವಾಪಸ್ ಹೋದರು. ಆಮೇಲೆ ಶಿಷ್ಯರನ್ನು ಕರ್ಕೊಂಡು ಬದರಿ ಪ್ರಯಾಣ ಮಾಡಿದರು ಅಂತ ಮಧ್ವಿಜಯದಲ್ಲಿ ಹೇಳ್ತಾರೆ. ಎಂಥ ಯೋಗ ಶಕ್ತಿ, ಒಂದು ಕಲ್ಲಿನ ಹಾಗೆ, ಒಂದು ಜಡದ ಹಾಗೆ ಆಗಬೇಕು, ಎಲ್ಲಿಯಾದರೂ ಸಾಧ್ಯನಾ? ನಮ್ಮ ಯೋಗ ಶಕ್ತಿ ಅಂದರೆ ಹಾಗಾಗಬೇಕು. ನಾವು ದಿನಾ ಒಂದು ಮನೆಯಲ್ಲಿ ಒಂದು ಇಷ್ಟು ಹೊತ್ತು ಯೋಗ ಅಂತ ಮಾಡಬೇಕು. ನಮ್ಮ ಯೋಗದ ಯೋಗ ಎಷ್ಟಿದೆ ಅಂತಂದರೆ, ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಅಂದರೆ ಅದು ಯೋಗ. ಒಂದು ಜೂನ್ 21 ಅಂತಂದರೆ ಇಡೀ ಪ್ರಪಂಚ ಯೋಗವನ್ನು ಆಚರಣೆ ಮಾಡ್ತಾ ಇದೆ. ನಮ್ಮ ಮಧ್ವಾಚಾರ್ಯರು ಯೋಗದಲ್ಲಿ ಯೋಗಿಗಳಾಗಿದ್ದವರು. ಅವರ ಪ್ರಭಾವದಿಂದ ನಾವು ಕೂಡ ಮನೆಯಲ್ಲಿ ಕಿಂಚಿತ್ತಾದರೂ ಯೋಗವನ್ನು ಮಾಡಿದರೆ ನಮ್ಮ ಯೋಗ ಜೀವನದಲ್ಲಿ ಉಪಯೋಗಿ ಆಗುವಂಥದ್ದು. ಒಂದು ನದಿ ದಾಟಬೇಕಿತ್ತು ಆಚಾರ್ಯರಿಗೆ, ನದಿ ದಾಟಿದ್ದಾರಂತೆ, ಈ ದಡದಿಂದ ಆಚೆ ದಡಕ್ಕೆ ಹೋಗಿದ್ದಾರೆ. ನೋಡ್ತಾರೆ ಎಲ್ರಿಗೂ ಆಶ್ಚರ್ಯ, ಯಾಕೆ ಅಂತಂದರೆ ಬಟ್ಟೆ ಒದ್ದೆ ಆಗಲೇ ಇಲ್ಲಂತೆ. ಎಲ್ಲಿಯಾದರೂ ಸಾಧ್ಯನಾ? ಇಂಪಾಸಿಬಲ್. ಬಟ್ಟೆ ಒದ್ದೆ ಆಗಬಾರ್ದು, ನದಿ ದಾಟಬೇಕು, ಸಾಧ್ಯ ಇಲ್ಲ. ಇದು ಯೋಗ ಶಕ್ತಿಗೆ ಸಾಧ್ಯ. ನೀರಿನ ಮೇಲಿಂದ ನಡ್ಕೊಂಡು ಹೋಗಿ ಆಚೆ ಪಾರವನ್ನು ಸೇರಿದವರು ಅನಾರ್ದ್ರವಾಸಾಹ ಸಕತೂಹ ರಾದ್ರೈಹಿ ನೃದೇವ ಭೂದೇವೈರು. ಆಚಾರ್ಯರ ವೈಭವ ಅಂದರೆ ಹೀಗಿತ್ತು. ಹೀಗೆ ಯೋಗದಲ್ಲಿ, ಸಂಗೀತದಲ್ಲಿ, ವೈದುಷ್ಯದಲ್ಲಿ, ಪಾಠದಲ್ಲಿ, ಪ್ರವಚನದಲ್ಲಿ, ಗ್ರಂಥ ರಚನೆ ಮಾಡುವುದರಲ್ಲಿ, ಒಬ್ಬರಿಗೆ ಜ್ಞಾನ ಕೊಡುವುದರಲ್ಲಿ, ಎಲ್ಲದರಲ್ಲಿಯೂ ನಿಷ್ಣಾತರು. ಸಾಮಾನ್ಯವಾಗಿ ಪಾಠದಲ್ಲಿ ಚೆನ್ನಾಗಿರ್ತಾರೆ, ಊಟದಲ್ಲಿ ಇರುವುದಿಲ್ಲ. ಕೆಲವರು ಊಟದಲ್ಲಿರ್ತಾರೆ, ಪಾಠದಲ್ಲಿ ಇರುವುದಿಲ್ಲ. ಪಾಠ ಶಾಪಾಠ ಎರಡರಲ್ಲಿಯೂ ಸಮರ್ಥರಾದವರು ಮಧ್ವಾಚಾರ್ಯರು. ಅವರು ಊಟದ ಮೇಲೆ ಕೇರಳದಲ್ಲಿ ಹೋದಾಗ ಗರಿಷ್ಠ ಕದಲಿ ಲಸತ್ ದಶಶತಿ ಚತುಷ್ಕಂ, ಅಲ್ಲಿ 4,000 ಲೀಟರ್ ಹಾಲು ಕೊಟ್ಟಿದ್ದಾರಂತೆ. ಹಾಗೆಯೇ ಒಂದು ಗೊನೆ ಬಾಳೆಹಣ್ಣು, ನೇಂದ್ರ ಬಾಳೆ, ಅದನ್ನು ಕೊಟ್ಟಿದ್ದಾರಂತೆ. ಆಚಾರ್ಯರು ಅಷ್ಟೂ ಬಾಳೆಹಣ್ಣನ್ನು ತಿಂದಿದ್ದಾರಂತೆ, ಅಷ್ಟೂ ಹಾಲನ್ನು ಕುಡಿದಿದ್ದಾರಂತೆ. ಒಟ್ಟಿಗೆ ಅವರ ಗುರುಗಳಿದ್ದರು, ಅಚ್ಯುತ ಪ್ರಜ್ಞರು. ಅವರ ಹೊಟ್ಟೆ ನೋಡಿದ್ರಂತೆ, ಆ ಬಾಳೆಹಣ್ಣು ತಿಂದ ಮೇಲೆ ಆಚಾರ್ಯರ ಹೊಟ್ಟೆ ಹೇಗಿರ್ಬೋದು ಅಂತ. ಒಂದು ಕೈಲು ಅಂದರೆ ಸುಮಾರೊಂದು 100 ಬಾಳೆಹಣ್ಣು, ಅಷ್ಟು ಹಾಲು ಕುಡಿದ್ರೆ ಹೊಟ್ಟೆ ಹೇಗಿರ್ಬೋದು ಹೇಳಿ? ಒಂದಿಷ್ಟು ಡೊಳ್ಳೊಟ್ಟೆ ಆಗಿರಬೇಕಿತ್ತು. ಅಚ್ಯುತ ಪ್ರಜ್ಞರು ನೋಡಿದ್ರಂತೆ, ತನೂದರೆ, ಮಧ್ವಿಜಯದಲ್ಲಿ ಹೇಳ್ತಾರೆ, ಹೊಟ್ಟೆ ಕೃಶವಾಗಿಯೇ ಇತ್ತಂತೆ, ಹೊಟ್ಟೆ ದೊಡ್ಡದಾಗಲೇ ಇಲ್ಲಂತೆ. ಎಲ್ಲಿ ಹೋಯ್ತದು? ಅದಕ್ಕೆ ಹೇಳ್ತಾರೆ, ಅದು ಬೆಂಕಿ ಒಳಗಿರುವಂಥದ್ದು. ಯಾವ ಬೆಂಕಿ ಅಂದರೆ ನಮ್ಮ ನಿಮ್ಮೆಲ್ಲರ ಹೊಟ್ಟೆಯಲ್ಲಿರುವ ಬೆಂಕಿ, ಅದು ಮಧ್ವಾಚಾರ್ಯರು ಅನ್ನುವುದನ್ನು ಮಧ್ವವಿಜಯ ದಾಖಲೆ ಮಾಡಿರತಕ್ಕಂಥದ್ದು. ಹೀಗೆ ಆಚಾರ್ಯರು ಯೋಗದಲ್ಲಿ ಎಲ್ಲದರಲ್ಲಿಯೂ ಕೂಡ ಸಮರ್ಥರಾದಂತಹ ಆಚಾರ್ಯರು. ದೀಪದ ಅಡಿ ಕತ್ತಲೆ ಅನ್ನುವ ರೀತಿಯಲ್ಲಿ ನಮ್ಮ ಈ ಊರಿನಲ್ಲಿ ಅವತಾರ ಮಾಡಿದ ಆಚಾರ್ಯರು ದೀಪ, ಅದರ ಅಡಿ ಕತ್ತಲೆಯಾಗಿ ಬಿಟ್ಟಿದೆ, ಕಾಣ್ತಾ ಇಲ್ಲ. ಆ ದಿಶೆಯಲ್ಲಿ ಇವತ್ತು ಕಾರ್ಕಳದಲ್ಲಿ
ನಮ್ಮ ವಿಷ್ಣು ಸೇವಾ ಸಮಿತಿಯವರು ಆಚಾರ್ಯರ ಈ ಒಳ್ಳೆಯ ದಿನದಲ್ಲಿ ಆಚಾರ್ಯರ ಬಗ್ಗೆ ಅವರ ಅದರ ಹಿನ್ನೆಲೆಯಲ್ಲಿ ಮಹಾಭಾರತದ ಪ್ರವಚನ ಜ್ಞಾನಸೂತ್ರವನ್ನು ನಡೆಸಿ ದೀಪದ ಅಡಿ ಕತ್ತಲೆ ಅಲ್ಲ ಬೆಳಕಿದೆ ಅನ್ನೋದನ್ನು ತೋರಿಸಿಕೊಟ್ಟ ಆ ವಿಷ್ಣು ಸೇವಾ ಸಮಿತಿಯನ್ನು ನಾವು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ವ್ಯಾಪಕವಾಗಿ ನಡೆಯಬೇಕಾದ್ದು, ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದ ಹಾಗೆ ಜ್ಞಾನ ಸೇವೆಯನ್ನು ಮಾಡ್ತಾ ಇರುವ ವಿದ್ವಾಂಸರನ್ನು ಸಾಧಕರನ್ನು ಗುರುತಿಸಿ ಒಳ್ಳೆಯ ಸನ್ಮಾನವನ್ನು ಮಾಡಿ ಅದಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟ ಈ ಸೇವಾ ಸಮಿತಿಯನ್ನು ವಿಶೇಷವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೆ ಹರಿಗುರುಗಳ ಅನುಗ್ರಹ ರಕ್ಷೆಯನ್ನು ಪ್ರಾರ್ಥಿಸಿ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೀನಿ.